ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಗಲಭೆಗೆ ಸಿದ್ದರಾಮಯ್ಯ ಸೃಷ್ಟಿಸಿದ ಮರು ಟಿಪ್ಪುಗಳೇ ಕಾರಣ. ಕೃತಿನ ಬಗ್ಗೆ ಮಾತನಾಡುವ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಲಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ಜೊಲ್ಲೆ ಉದ್ಯೋಗ ಸಮೂಹದಿಂದ ಉತ್ಸವ ಆಯೋಜನೆ. ಚಿಕ್ಕೋಡಿಲಿ ಡಿಸೆಂಬರ್ 26 ಪ್ರೇರಣಾ ಉತ್ಸವ. ಸಂಸ್ಥೆಯ ನಿರ್ದೇಶಕ ಬಸವ ಪ್ರಸಾದ್ ಜೊಲ್ಲೆ ಹೇಳಿಕೆ. ಸಿಎಂ ಬಿಎಸ್ವೈಗೆ ಗ್ರಹಣ ಗ್ರಹಚಾರ. ಕೇರಳದಲ್ಲಿ ಯಡಿಯೂರಪ್ಪ ಹೋಮ ಹವನ. ಸರ್ಕಾರಕ್ಕೆ ಎದುರಾಗುವ ಕಂಟಕ ಶಮನಕ್ಕೆ ಯಾಗ. ಈಗ ವಾರ್ತೆಗಳ ವಿವರ. ಬೆಂಗಳೂರು ಜಿಲ್ಲೆಯ ಹಸಿರು ಕರ್ನಾಟಕ ರೈತ ಸಂಘ ರೈತರ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥಾಪಕರಾದ ಹಸಿರು ಕರ್ನಾಟಕ ರೈತರ ಸಂಘ, ಬಿಎಸ್ ಮಲ್ಲಿಕಾರ್ಜುನ ರೆಡ್ಡಿ, ರಾಜ್ಯ ಸಮಿತಿ ಪದಾಧಿಕಾರಿಗಳು, ಸದಸ್ಯರು, ಅನೇಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹಸಿರು ಕರ್ನಾಟಕ ರೈತ ಸಂಘ ಸಂಸ್ಥಾಪಕರಾದ ಬಿಎಸ್ ಮಲ್ಲಿಕಾರ್ಜುನ ರೆಡ್ಡಿ ಅವರು ಮಾಧ್ಯಮದ ಮುಖಾಂತರ ಮಾತನಾಡಿದರು. ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು 23/12/2019 ವಿಶ್ವ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ದಿವಸ ತುಂಬಾ ವಿಶೇಷವಾದಂತ ದಿವಸ. ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಹಲವಾರು ಹೋರಾಟಗಳನ್ನು ಮಾಡ್ತಾ, ಹಲವಾರು ರೈತ ಚಳವಳಿಗಳನ್ನು ಮಾಡ್ತಾ ಬಂದು ನಮ್ಮ ರೈತರಿಗೆ ಅನೇಕ ಒಂದು ಕೆಲಸ ಕಾರ್ಯಗಳಲ್ಲಿ, ಅನೇಕ ಒಂದು ಚಳವಳಿಗಳಲ್ಲಿ ಉತ್ಸಾಹಿಗಳಾಗಿ ಮತ್ತೆ ಕಾರ್ಯರೂಪಕ್ಕೆ ತಂದಂತಹ ಹಲವಾರು ವಿಚಾರಗಳನ್ನ ನಮ್ಮ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರ ಆಶ್ರಮ ತುಂಬಾ ಅದ್ಭುತವಾದಂತಹ ಕಾರ್ಯ ಮಾಡಿದ್ದಾರೆ. ಅವರ ನೆರಳಿನಲ್ಲಿ ಇವತ್ತು ನಾವು ಹಸಿರು ಕರ್ನಾಟಕ ರೈತ ಸಂಘಟನೆಯ ಒಂದು ಸಹಭಾಗಿತ್ವದಲ್ಲಿ ಅವರ ಒಂದು ಆಶೀರ್ವಾದದಿಂದ ನಂತರ ಹೇಳಬಹುದು, ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಿರಬಹುದು, ಇನ್ನ ಹಲವಾರು ಯೋಜನೆಗಳನ್ನ ನಾವು ಮುಂದಿಟ್ಟು ಆ ಒಂದು ಸರ್ಕಾರದ ಯೋಜನೆಗಳನ್ನ ರೈತರಿಗೆ ಒಳ್ಳೆ ಒಂದು ಸಂದೇಶವನ್ನು ನೀಡುವಂತಹ ಒಂದು ವಿಚಾರದಲ್ಲಿ ನಮ್ಮ ಹಸಿರು ಕರ್ನಾಟಕ ರೈತ ಸಂಘಟನೆ ಇವತ್ತು ಮುಂದಾಳತ್ವ ವಹಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈತ ಒಕ್ಕೂಟ ಸ್ಥಾಪಿಸಿ ರೈತರನ್ನು ರಕ್ಷಿಸಿ ಅಂತ ಒಂದು ವಿಭಿನ್ನವಾದ ಒಂದು ಚಳವಳಿಯನ್ನು ಹಮ್ಮಿಕೊಳ್ತಾ ಇದೀವಿ. ಇಂಡಿ ತಾಲೂಕಿನ ಹಂಜಿಗೆ ಗ್ರಾಮದಲ್ಲಿ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ಜ್ಞಾನೋದಯ ಪೂರ್ವ ಪ್ರಾಥಮಿಕ ಹಾಗೂ ಶಾಲೆಯ ನೂತನ ಕಟ್ಟಡ ಮತ್ತು ಸಮುದಾಯ ಭವನ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಓದುವ ಮನಸ್ಸಿಗೆ ಸಂತಸ ನೀಡುತ್ತವೆ. ಪುಸ್ತಕವನ್ನ ಪ್ರೀತಿಸಿದರೆ ಮನಸ್ಸಿನ ಜ್ಞಾನ ಜ್ಯೋತಿ ಬೆಳಕು ಜೀವನವನ್ನ ಉಜ್ವಲಿಸುವುದು. ಅದಕ್ಕಾಗಿ ಮಕ್ಕಳು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಇರಬಹುದು, ಅದೇನ್ ದೊಡ್ಡದಲ್ಲ, ಅದರ ಹೃದಯವಂತರದಾರಲ್ಲ ಅದು ಶ್ರೀಮಂತ. ಯಾರಿದಾಗ ಬಹಳ ಶ್ರೀಮಂತರದಾರ, ಆದ್ರೆ ಎದೆಯೊಳಗ ಏನಿಲ್ಲ, ಖಾಲಿ. ನಿಮ್ಮ ಎದೆ ತುಂಬ್ಯಾದ, ಹೊರಗೆ ಸ್ವಲ್ಪ ಖಾಲಿ ಅದ. ಖಾಲಿ ಇತರ ನಡೀತದ, ಎದೆ ತುಂಬಿರಬೇಕು ಮನುಷ್ಯ. ಅಂತ ಜನ ತಾವೆಲ್ಲ ಇಲ್ಲದೀರಿ, ತಾವು ಯುವಕರೆಲ್ಲ ಹಾಗೆ ಆಗಬೇಕು. ಎದೆ ತುಂಬಿರಬೇಕು, ಎದೆಯೊಳಗೆ ಹಸಿರು ಹಸಿರು ತೋಟ ಬೆಳೆದಿರಬೇಕು. ಹೊರಗೆ ಕಾರ್ಯಗಳ ಮೂಲಕ ಶ್ರೀಮಂತಿಕೆ ಹೆಚ್ಚಿರಬೇಕು. ಅಂಥ ಒಂದು ಕಾರ್ಯ ತಾವು ಇಲ್ಲಿ ಮಾಡ್ತಾ ಇದ್ದೀರಿ. ನೋಡಬೇಕು, ನೋಡಲಿಕ್ಕೆ ಇದೆಲ್ಲ ಅದಲ್ಲ, ಅಲ್ಲಲ್ಲಲ್ಲ ಒಂದಿಷ್ಟು ಹಸಿರ ಹಸಿರಾದ. ನೀವೇನು ಭಾರಿ ಶ್ರೀಮಂತರಾಗಬೇಕಂತ ಅಲ್ಲ, ಅನ್ನ ನೀರ ಇನ್ನೊಂದು ಒಳ್ಳೆಯ ಸಾಕು. ಮನುಷ್ಯನ ಜೀವನ ಸುಂದರ ಆಗುವುದಕ್ಕೆ ಇನ್ನೇನು ಬೇಕಾಗ್ತದೆ ಹೇಳಿ. ನಿಮ್ಮ ಶಾಸ್ತ್ರಿಯವರು ಎಷ್ಟು ಶ್ರೀಮಂತರಿದ್ರು ಗೊತ್ತದ ನಿಮಗೆ ಹೇಳಿ? ಎಷ್ಟು ಶ್ರೀಮಂತರಿದ್ರು? ಅವರು ಶಾಲೆ ಕಲಿತದ್ದು ಬಹಳ ಕಲೀಲಿಲ್ಲ, ಶಾಸ್ತ್ರಿ ಪರೀಕ್ಷಾ ಮಾಡಿದ್ರು ಅಷ್ಟೇ, ಬಹಳ ಸ್ವಲ್ಪ ಅದು ಕಲಿತದ್ದು. ಒಮ್ಮೆ ಪ್ರಧಾನಮಂತ್ರಿ, ಇದು ಆರ್ಥಿಕ ಮಂತ್ರಿಗಳಾದರು ಅವರು, ಇದು ಗೃಹಮಂತ್ರಿ ಆದರು. ಗೃಹಮಂತ್ರಿಯಾಗಿ ಮನೆಗೆ ಬಂದರು ಆ ದಿವಸ ಗೊತ್ತದಲ್ಲ. ಇಂಡಿ ಪಟ್ಟಣದ ಸಿಂದಗಿ ರಸ್ತೆಯ ಪೆಟ್ರೋಲ್ ಪಂಪ್ ಹತ್ತಿರ ರಸ್ತೆ ಅಪಘಾತ ಸಂಭವಿಸಿ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾನೆ. ಸಾಲುಡಿಗೆ ಗ್ರಾಮದ 20 ಚಂದ್ರಕಾಂತ್ ಗುರುಪಾದಯ್ಯ ಹೆರಮಡ್ ಸಾವನ್ನಪ್ಪಿದ ವ್ಯಕ್ತಿ. ಇಂಡಿ ಕಡೆಯಿಂದ ಹೊರಟ ಚಡಚನ ಇಂಡಿ ಅಫಸಲ್ಪುರ್ ಕಲಬುರಗಿ ಬಸ್ ಅತಿ ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಎಂದು ಹೇಳಲಾಗಿದೆ. ಈ ಕುರಿತಂತೆ ಇಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಗಂಗಾವತಿಯ ಐಎಂಎ ಹಾಲ್ನಲ್ಲಿ ನಡೆದ ಜಿಲ್ಲಾ ಗೃಹ ರಕ್ಷಕ ದಳ ಕೊಪ್ಪಳ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ 2019 ಹಾಗೂ ಗಂಗಾವತಿ ಘಟಕದ 35ನೇ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಐಎಂಎ ಹಾಲ್ನಲ್ಲಿ ನಡೆದ ಜಿಲ್ಲಾ ಗೃಹ ರಕ್ಷಕ ದಳ ಕೊಪ್ಪಳ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ 2019 ಮತ್ತು ಗಂಗಾವತಿ ಘಟಕದ 35ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕರಾದ ಪರಣ್ಣ ಮುನ್ನವಳ್ಳಿ ಮಾತನಾಡಿದರು. ಆರಕ್ಷಕ ದಳದ ಪೊಲೀಸರು ತುಂಬಾ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸಮಾಜದಲ್ಲಿ ಉತ್ತಮ ಗುಣಮಟ್ಟದ ಜೀವನ ನಡೆಸಿರುವ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಹಾಗೂ ಗೃಹ ಸಚಿವರಿಗೆ ಗಮನಕ್ಕೆ ತರುತ್ತೇವೆ. ಅಲ್ಲದೆ ಗೃಹ ರಕ್ಷಕರಿಗೆ ಭದ್ರತೆ ಮತ್ತು ನೌಕರಿಯನ್ನು ಕಾಯಂಗೊಳಿಸಲು ಮತ್ತು ಅವರಿಗೆ ಪೊಲೀಸ್ ರೀತಿಯ ಸೌಲಭ್ಯ ಒದಗಿಸಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೃಹ ರಕ್ಷಕ ದಳ ಜಿಲ್ಲಾ ಕಮಾಂಡೆಂಟ್ ಆದ ಎಂಎ ಹನುಮಂತರಾವ್, ಕೊಪ್ಪಳ ಗಂಗಾವತಿ ನಗರ ಠಾಣೆಯ ಪಿಎಸ್ಐ ಉದಯ ರವಿ, ಶೇಖರಪ್ಪ ಎಳಗೇರ್, ಪೌರಾಯುಕ್ತರಾದ ಸುರೇಶ್, ಗಂಗಾವತಿ ನಗರಸಭೆ ಸದಸ್ಯರಾದ ವಾಸುದೇವ್ ನವಲಿ ಸೇರಿದಂತೆ ಅನೇಕರು ಇದ್ದರು. ಕಡೋಲಿ ಗ್ರಾಮದಲ್ಲಿ 6 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದು ಕ್ರೂರಿಯನ್ನ ಗಲ್ಲಿಗೇರಿಸಬೇಕು, ಇಲ್ಲವೇ ಎನ್ಕೌಂಟರ್ ಮಾಡಿ ಬಿಸಾಕಬೇಕು, ಶೀಘ್ರವಾಗಿ ನ್ಯಾಯ ಸಿಗದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ತಂಗಡಗಿ ಮಠದ ಭಾರತಿ ಅಪ್ಪಣ್ಣ ಸ್ವಾಮೀಜಿ ಹೇಳಿದರು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಅಖಿಲ ಕರ್ನಾಟಕ ಹಡಪದ ಸಮಾಜದ ಯುವಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಅತ್ಯಾಚಾರವು ದೇಶಕ್ಕೆ ಮಾರಕವಾಗಿದ್ದು ಮೇಲಿಂದ ಮೇಲೆ ಇಂತಹ ಪ್ರಕರಣಗಳು ನಡೆಯುತ್ತಲೇ ಇದೆ. ಬೆಳಗಾವಿ ಜಿಲ್ಲೆಯ ಕಡೂಲಿ ಗ್ರಾಮದಲ್ಲಿ 6 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದು ಅವರನ್ನು ಶೀಘ್ರವಾಗಿ ಗಲ್ಲಿಗೇರಿಸಬೇಕು, ಇಲ್ಲದಿದ್ದರೆ ತೆಲಂಗಾಣ ಪ್ರಕರಣದ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಬೇಕೆಂದು ಆಗ್ರಹಿಸಿದರು. ಈ ಕುರಿತು ಮುಖ್ಯಮಂತ್ರಿ ಬಿಎಸ್ವೈ ಜೊತೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ್ದು ಸಂತ್ರಸ್ತಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಬಾಲಕಿಗೆ ನ್ಯಾಯ ಸಿಗದಿದ್ದರೆ ನಾವು ದೀರ್ಘ ಹೋರಾಟ ಮಾಡಿ ವಿಧಾನಸೌಧವನ್ನು ಮುತ್ತಿಗೆ ಹಾಕುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ದೇವು ಮುಂಡರ್ಗಿ, ಸಿದ್ದು ಹಡಪದ್, ಸಂತೋಷ್, ಸುರೇಶ್ ಸೇರಿದಂತೆ ಅನೇಕರು ಇದ್ದರು. ಸರ್ಕಾರದ ಗಮನವನ್ನು ಸೆಳೆದಿದ್ದೀರ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿರಬೇಕು. ಒಂದೇ ಸಾರಿ ಮಾಡಿದ್ವಿ ಬಿಟ್ವಿ ಅನ್ನೋದು ಬೇಡ. ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ನಿರಂತರವಾಗಿ ಮಾಡಲೇ. ಏನಾಗಿತ್ತು ಅನ್ನುವಂಥದ್ದನ್ನು ಸ್ವಲ್ಪ ಯೋಚನೆ ಮಾಡಿದರೆ ಅವನು ಬದಲಾಗುವುದಿತ್ತು. ಕೂಸಿನ ಮೇಲೆ ಮಾಡ್ತಾ ಇದ್ದಾನಂದ್ರೆ ಇಲ್ಲಿ ಇನ್ನೊಂದು ಕೇರಳದಲ್ಲಿ 3 ಮಂದಿ ಅತ್ಯಾಚಾರಿಗಳಿಗೆ ಆಂಧ್ರದಲ್ಲಿ ಆ ಕಂಡೀಷನ್ ನೋಡಿದ ತಕ್ಷಣಕ್ಕೆ ಗುಂಡು ಹಾಕಿದ್ರಲ್ಲ ಅದು ನಿಜವಾದ ಕಾನೂನು ಅಂತ ಕಾನೂನನ್ನು ಕೈಗೆತ್ತಿಕೊಂಡು ಅಂಥವರಿಗೆ ಗಲ್ಲು ಹಾಕಿದ್ರು. ಆ ಮಾದರಿಯಲ್ಲಿ ಈ ಭ್ರಷ್ಟನಿಗೂ ಕೂಡ ಪೊಲೀಸರು ಅವನು ಹೊರಗೆ ಕಳಿಸಿ ಗುಂಡು ಹಾಕಬೇಕು, ಇಲ್ಲ ಸಮಾಜದ ಕೈಯಾಗ ಜನರ ಕೈಯಾಗ ಕೊಡಬೇಕು. ಅವನು ಅವನನ್ನು ಬಯಲಿ ಕೊಟ್ಟರೆ ಸಮಾಜ ಶಿಕ್ಷೆ ಕೊಡ್ತದೆ, ಅದೇನು ಕೊಡಬೇಕು ಅನ್ನತಕ್ಕಂಥದ್ದನ್ನು ಈ ಮಾಧ್ಯಮಗಳ ಮೂಲಕ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಯಾಕಂತ ಕೇಳಿದ್ರೆ ಬಾಲಕಿಯ ಮೇಲೆ ಏನೂ ಗೊತ್ತಿಲ್ಲದ ಆ ಉಂಡು ಆಟ ಆಡತಕ್ಕಂಥ ಕೂಸಿನ ಮೇಲೆ ಈ ರೀತಿಯಾಗಿ ಅವನು ಅತ್ಯಾಚಾರವನ್ನು ಮಾಡ್ತಾನಂದ್ರೆ ಅವನು ಪಶುನೋ ಅಥವಾ ಏನು ಅನ್ನೋದನ್ನು ನಮಗೆ ಗಣನೆಗೆ ಬಾರದೇ ಇರುವಂಥ ಪರಿಸ್ಥಿತಿ ಬಂದೊದಗಿದೆ. ಬಡವರು ಅಂದರೆ ಅವರು ನಿರ್ಗತಿಕರು ಅಂದರೆ ಈ ಇಂಥವ್ರ ಅಟ್ಟಹಾಸದಲ್ಲಿ ಎಷ್ಟೋ ಜನ ಹಾಳು ಮಾಡಿಕೊಂಡಿದ್ದಾರೆ ತಮ್ಮ ಜೀವನವನ್ನು. ಹಾಗಾಗಿ ಇಂಥ ರೇಪ್ ಮಾಡಿದಂಥವನನ್ನು ಕಂಡಲೇ ಗುಂಡಿಕ್ಕಿ ಕೊಲ್ಲುವಂಥ ಕೆಲಸವನ್ನು ಸರ್ಕಾರ ಆದೇಶ ಮಾಡಬೇಕು. ಅಂಥವರಿಗೆ ಶೀಘ್ರಗತಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು. ಒಳಗಿಟ್ಟುಕೊಂಡು ಏನಾದರೂ ಕೂಡ ಅದರಲ್ಲಿ ಗೇಮ್ ಆಡಲಿಕ್ಕೆ ಚಲೋ ಮಾಡಿದ್ರೆ ಯಾವ ಕಾರಣಕ್ಕೂ ಸಮಾಜ ಒಪ್ಪೋದಿಲ್ಲ, ಅವನ್ನ ಎಲ್ಲಿ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಈ ಮಾಧ್ಯಮಗಳ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್ಕಾರ ಎಚ್ಚೆತ್ಕೊಂಡು ಅವನಿಗೆ ಶೀಘ್ರಗತಿಯಲ್ಲಿ ಗಲ್ಲು ಶಿಕ್ಷೆ ಆಗುವ ಹಾಗೆ ಮಾಡಬೇಕು. ಇದು ನನ್ನ ಒತ್ತಾಸೆ ಸರ್ಕಾರಕ್ಕೆ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ಕಾಯ್ದೆಯನ್ನು ಬೆಂಬಲಿಸಿ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಪಂಜಿನ ಮೆರವಣಿಗೆ ಮಾಡಿದರು.
ಬೆಳಗಾವಿಯ ಬಸವೇಶ್ವರ ಸರ್ಕಲ್ ಹತ್ತಿರದ ಮಹಾತ್ಮ ಫುಲೆ ರಸ್ತೆಯಿಂದ ಆರಂಭಗೊಂಡ ಪಂಜಿನ ಮೆರವಣಿಗೆ ವಡ್ಗಾವಿ ಶಹಾಪುರ್ ಪ್ರದೇಶಗಳಲ್ಲಿ ಬೆಳಕು ಚೆಲ್ಲಿತು. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಪಂಜಿನ ಮೆರವಣಿಗೆಯಲ್ಲಿ ನೂರಾರು ಅಭಿಮಾನಿಗಳು ಭಾಗವಹಿಸಿ ಎಲ್ಲರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅಭಯ್ ಪಾಟೀಲ್, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ಕಾಯ್ದೆ ಯಾವುದೇ ಜಾತಿ ಧರ್ಮದ ವಿರೋಧಿ ಕಾಯ್ದೆಯಲ್ಲ. ಪೌರತ್ವ ಕಾಯ್ದೆಯನ್ನು ಬೆಂಬಲಿಸಿ ದೇಶದಲ್ಲಿ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಪೌರತ್ವ ಕಾಯ್ದೆಗೆ ಬೆಂಬಲ ಕೊಡುತ್ತಿದ್ದೇವೆ ಎಂದರು. ದಕ್ಷಿಣ ಮತಕ್ಷೇತ್ರದ ವಿವಿಧ ಸಂಘಟನೆಗಳು ಇದರ ಸಮರ್ಥನೆಗಾಗಿ ಇವತ್ತು ಪಂಜಿನ ಮೆರವಣಿಗೆ ಮೂಲಕ ದೇಶದ ಪ್ರಧಾನಮಂತ್ರಿ ಮತ್ತು ಗೃಹಮಂತ್ರಿಗೆ ಬೆಂಬಲ ಸೂಚಿಸುವ ಸಲುವಾಗಿ ಅದರ ಜೊತೆಗೆ ಇದರ ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ಜನರು ಸಾಮಾನ್ಯ ಜನರು ಇವತ್ತು ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ನನಗೆ ಅನಿಸೋ ಮಟ್ಟಿಗೆ ಪಂಜಿನ ಮೆರವಣಿಗೆ ಮೊದಲನೇ ಸಲ ಇಡೀ ದೇಶದಲ್ಲಿ ಮುಖಾಂತರ ಜಾಗೃತಿ ಮಾಡುವಂಥ ಏನು ಸಮಾಜದ ಜನ ತಾನೇ ಮುಂದೆ ಮುಂದೆ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವ್ರಿಗೆ ನಾನು ವಿಶೇಷವಾಗಿ ಈ ಭಾಗದ ಶಾಸಕರಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಗ್ರಾಹಕರ ಕಾಯ್ದೆಯ ಬಗ್ಗೆ ಜನರಲ್ಲಿ ಹಲವು ಗೊಂದಲಗಳಿದ್ದು ಕಾರ್ಯಕ್ರಮವು ಸೇರಿದಂತೆ ವಿವಿಧ ಚಟುವಟಿಕೆಗಳ ಮೂಲಕ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ನ್ಯಾಯವಾದಿ ಎನ್ಆರ್ ಲಾತೂರ್ ಹೇಳಿದರು. ಜಿಲ್ಲಾಡಳಿತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ, ಕಾನೂನು ಮಾಪನಶಾಸ್ತ್ರ ಇಲಾಖೆ, ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆ ಮತ್ತು ಮಹಿಳಾ ಕಲ್ಯಾಣ ಸಂಸ್ಥೆ ಜಿಲ್ಲಾ ಮಾಹಿತಿ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಗ್ರಾಹಕ ದಿನಾಚರಣೆ ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಗ್ರಾಹಕರ ಕಾಯ್ದೆ 1986 ಜಾರಿಗೆ ಬಂತು. ಸರ್ಕಾರ ಹಿಂದಿನ ಲೋಪದೋಷಗಳನ್ನು ಸರಿಮಾಡಿ ಭಾರತ ಸರ್ಕಾರ ಜಾರಿಗೆ ತಂದಿದೆ. ಗ್ರಾಹಕರಿಗೆ ಜಾತಿ ಮತ ಸಮಿತವಾಗಿಲ್ಲ. ಸಂಘ ಸಂಸ್ಥೆಯವರು ಸಹ ಗ್ರಾಹಕರಾಗಿರುತ್ತಾರೆ. 2019 ಗ್ರಾಹಕರ ಕಾಯ್ದೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಗ್ರಾಹಕ ಪರಿಹಾರ ವೇದಿಕೆ ಅಧ್ಯಕ್ಷ ಬಿವಿ ಹುದಲಿ, ಸುನೀತಾ ಬಾಗೇವಾಡಿ, ಎಸ್ಆರ್ ಮಾಳಿ, ವೈಜಯಂತಿ ಚೌಗುಲ ಸೇರಿದಂತೆ ಅನೇಕರು ಇದ್ದರು. ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಸುನೀತಾ ಜನ್ ಬಸಪ್ಪ ಕುಡ್ಲಿ ಅವರೇ ಮತ್ತು ಸಹಾಯಕ ಶಾಸ್ತ್ರ ಇಲಾಖೆ ಬೆಳಗಾವಿ ಶ್ರೀ ಎಸ್ಆರ್ ಮಾಳಿ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಯೋಜನೆ ಮಾಡಿದಂಥ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಬೆಳಗಾವಿ ಶ್ರೀ ಎಂ ಎಂ ಗಡಗಲಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹೋರಾಟಗಾರರಾದಂಥ ಶ್ರೀಯುತ ತಳವಾರ ಅವರೇ, ಮಾಧ್ಯಮ ಮಿತ್ರರೇ ಮತ್ತು ಬೇರೆ ಬೇರೆ ಸಂಘಟನೆಗಳಿಂದ ಆಗಮಿಸಿದಂಥ ಎಲ್ಲ ಸಹೋದರ ಸಹೋದರಿ, ತಾವೆಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಿಂದ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ವಿಚಾರವನ್ನು ಇಟ್ಕೊಂಡು ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಬಹಳ ಸಂತೋಷದ ವಿಚಾರ ಏನು ಅಂತಂದರೆ, ಗ್ರಾಹಕರ ಕಾಯ್ದೆ ಕುರಿತಾದಂಥ ಮಾಹಿತಿಯನ್ನು ತಾವೆಲ್ಲ ತಿಳಿದುಕೊಳ್ಬೇಕು ಅಂತ ಹೇಳಿ ಬಂದಿದ್ದೀವಿ. ಈ ಗ್ರಾಹಕರ ಕಾಯ್ದೆ 1986 ಭಾರತ ದೇಶದಲ್ಲಿ ಜಾರಿಗೆ ಬಂತು. ಆ ಜಾರಿಗೆ ಬಂದ ದಿನಾಂಕದಿಂದ ದೇಶದಲ್ಲಿ ಆಗ್ತಕ್ಕಂಥ ಹಲವಾರು ಬದಲಾವಣೆಗಳನ್ನು ಇವತ್ತು ಸರ್ಕಾರ ಮನಗೊಂಡು ಹಿಂದಿನ ಕಾಯ್ದೆಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿ ಮಾಡಿ ಅಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿ ಮಾಡಿ 2019 ಗ್ರಾಹಕರ ಕಾಯ್ದೆಯನ್ನು ಭಾರತ ಸರ್ಕಾರ ಇವತ್ತು ಜಾರಿಯಲ್ಲಿ ತಂದಿದೆ. ಅದು ಕಳೆದ ಆಗಸ್ಟ್ 2019 ಈ ದೇಶದಲ್ಲಿ ಜಾರಿಯಲ್ಲಿ ಬಂತು. ಈಗ ತಾನೇ ನಮ್ಮ ಜಂಟಿ ನಿರ್ದೇಶಕರು ಹೇಳಿದರು, ಗ್ರಾಹಕ ಅಂತಂದರೆ ಒಬ್ಬ ಒಂದು ಮಗು ತಾಯಿ ಗರ್ಭದಿಂದ
ಹೊರಗೆ ಬಂದ ತಕ್ಷಣದಿಂದ ಆತನ ಹಕ್ಕುಗಳು ಪ್ರಾರಂಭವಾಗ್ತವೆ. ಆ ಮಗು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೇರಳದ ತಿರುವನಂತಪುರಂನ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೇರಳದ ಇತಿಹಾಸ ಪ್ರಸಿದ್ಧ ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಜೊಲ್ಲೆ ಉದ್ಯೋಗ ಸಮೂಹದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಪ್ರೇರಣಾ ಉತ್ಸವ ಆಯೋಜಿಸಲಾಗಿದೆ. ಯುವಶಕ್ತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಉತ್ಸವವನ್ನು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಸಚಿವೆ ಶಶಿಕಲಾ ಜೊಲ್ಲೆ ದಂಪತಿಗಳ ಸುಪುತ್ರ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರ ಹುಟ್ಟುಹಬ್ಬದ ನಿಮಿತ್ತ ಪ್ರತಿ ವರ್ಷ ಪ್ರೇರಣಾ ಉತ್ಸವವನ್ನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಬಂದ ಪ್ರವಾಹದ ಹಿನ್ನೆಲೆಯಲ್ಲಿ ಪ್ರೇರಣಾ ಉತ್ಸವವನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತಿದ್ದು ಇದೇ ತಿಂಗಳು 26ನೇ ತಾರೀಕಿನಿಂದ 3 ದಿನಗಳ ಕಾಲ ಉತ್ಸವ ನಡೆಯಲಿದೆ. 6 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತಿದ್ದ ಈ ಉತ್ಸವವನ್ನು ಈ ಬಾರಿ 3 ದಿನಗಳ ಕಾಲ ಸರಳವಾಗಿ ನಡೆಸಲಾಗುತ್ತಿದೆ. ಇನ್ನು ಈ ಬಾರಿ ಪ್ರೇರಣಾ ಉತ್ಸವದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಐಎಎಸ್ ಕೆಎಎಸ್ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎದುರಿಸಲು ಉಚಿತ ತರಬೇತಿ ನೀಡಲಾಗುತ್ತಿದೆ. ಅರ್ಹ 30 ವಿದ್ಯಾರ್ಥಿಗಳಿಗೆ ಈ ಬಾರಿ ಧಾರವಾಡದ ಪ್ರತಿಷ್ಠಿತ ಕ್ಲಾಸಿಕ್ ಸ್ಟಡಿ ಸರ್ಕಲ್ದಲ್ಲಿ ಬಸವಜ್ಯೋತಿ ಫೌಂಡೇಶನ್ ವತಿಯಿಂದ 3 ತಿಂಗಳುಗಳ ಕಾಲ ಉಚಿತ ತರಬೇತಿ ನೀಡಿ ಬಡ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಬಾರಿಯ ಪ್ರೇರಣಾ ಉತ್ಸವದ ವಿಶೇಷವಾಗಿದೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ 23 ಡಿಸೆಂಬರಿಂದ 28 ಡಿಸೆಂಬರ್ವರೆಗೆ ನಾವು ಜೊಲ್ಲೆ ಉದ್ಯೋಗ ಸಮೂಹದಲ್ಲಿ ಜೊಲ್ಲೆ ಉದ್ಯೋಗ ಸಮೂಹದ ಪ್ರೇರಣಾಶಕ್ತಿಗಳಾದಂಥ ನನ್ನ ಅಣ್ಣನಾದ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರೊಂದು ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು 6 ದಿನಗಳ ಕಾಲದೊಂದು ಪ್ರೇರಣಾ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ. ಆದರೆ ಈ ಬಾರಿ ಈ ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ ಬಹಳಷ್ಟೊಂದು ದೊಡ್ಡ ಪ್ರಮಾಣದ ಪ್ರವಾಹ ಮತ್ತು ಪ್ರಕೃತಿ ವಿಕೋಪ ಆಗಿರೋದ್ರಿಂದ ಇದು ಅದ್ದೂರಿಯಾಗಿ ಮಾಡಬಾರ್ದು ಅಂತ ತಿಳ್ಕೊಂಡು ಬರೀ 3 ದಿನಗಳ ಕಾಲದ ಒಂದು ಕಾರ್ಯಕ್ರಮ ಮಾಡೋ ಒಂದು ನಿರ್ಧಾರ ತಗೊಂಡು ಈ ಬಾರಿ 26ರಿಂದ 28 ಡಿಸೆಂಬರ್ವರೆಗೆ ನಾವು ಪ್ರೇರಣಾ ಉತ್ಸವನ ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಒಂದು ಅತ್ಯಂತ ಮಹತ್ವದ ಕಾರ್ಯಕ್ರಮ ಅಂದರೆ ನಾನು ಬಸವಜ್ಯೋತಿ ಯೂತ್ ಫೌಂಡೇಶನ್ವನ್ನು ಈಗ ಸುಮಾರು 2 ವರ್ಷ ಹಿಂದೆ ಹುಟ್ಟಿಹಾಕಿ ಅದರ ಮುಖಾಂತರ ಅನೇಕ ಜನ ಯುವಕರ ಅಭಿವೃದ್ಧಿಪರ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ನಮ್ಮ ತಂದೆಯವರಾದಂಥ ಚಿಕ್ಕೋಡಿಯ ಸಂಸದರಾದಂಥ ಅನ್ನಸಾಬನ ಜೊಲ್ಲೆಯವರು ಇರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಶಶಿಕಲಾ ಜೊಲ್ಲೆಜಿ ನಮ್ಮ ತಾಯಿಯವರು ಇವರಿಬ್ಬರೂ ಒಂದು ಮಾರ್ಗದರ್ಶನ ತಗೊಂಡು ನಾ ಈ ಒಂದು ಕಾರ್ಯವನ್ನು ಈ ಒಂದು ಯೂತ್ ಫೌಂಡೇಶನನ್ನು ನಡೆಸ್ತಾ ಇದ್ದೀನಿ. ಅದರದೊಂದು ಅತ್ಯಂತ ಮಹತ್ವದ ಕಾರ್ಯಕ್ರಮ ಅಂದರೆ ಏನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ ಈ ಭಾಗದ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದ್ರ ಬಗ್ಗೆ ಪ್ರೋತ್ಸಾಹನ ಸಿಗಬೇಕು, ಇದ್ರ ಬಗ್ಗೆ ಒಂದು ಇದ್ರ ಬಗ್ಗೆನೂ ಕೂಡ ಒಂದು ಎನ್ಕರೇಜ್ಮೆಂಟ್ ಈ ಭಾಗದ ಯುವಕರಿಗೆ ಸಿಗಬೇಕಂತ ತಿಳ್ಕೊಂಡು 2 ವರ್ಷದ ಹಿಂದೆಯಿಂದ ನಾವು ಒಂದು ಉಚಿತ ತರಬೇತಿ ಕೊಡೋ ಒಂದು ವ್ಯವಸ್ಥೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಕಳೆದು 2 ವರ್ಷದಲ್ಲಿ ನಾವು ಈಗಾಗಲೇ 3 ಬ್ಯಾಚ್ಗಳನ್ನು ಮಾಡಿದ್ದೀವಿ. ಸುಮಾರು 600ಕ್ಕಿಂತನೂ ಹೆಚ್ಚು ಯುವಕರಿಗೆ ನಾವು 3 ತಿಂಗಳದೊಂದು ಉಚಿತ ತರಬೇತಿ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈ ಬಾರಿನೂ ಕೂಡ ನಾವು ಧಾರವಾಡಿನ ಒಂದು ಪ್ರತಿಷ್ಠಿತ ಕ್ಲಾಸಿಕ್ ಸ್ಟಡಿ ಸರ್ಕಲ್, ನೀವೆಲ್ಲರೂ ಕೇಳಿರ್ಬೋದು ಅದ್ರ ಬಗ್ಗೆ, ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಬಸವಜ್ಯೋತಿ ಯೂತ್ ಫೌಂಡೇಶನ್ ಮತ್ತು ಕ್ಲಾಸಿಕ್ ಸ್ಟಡಿ ಸರ್ಕಲ್ ಧಾರವಾಡ ನಾವಿಬ್ಬರೂ ಕೂಡ ಟೈಅಪ್ ಮಾಡಿಕೊಂಡು 26ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದ್ರ ಬಗ್ಗೆ ಹೇಳಬೇಕಂದ್ರೆ ನಾವು ಬೆಳಗ್ಗೆ 9 ಗಂಟೆಗೆ ರಿಜಿಸ್ಟ್ರೇಷನನ್ನು ಪ್ರಾರಂಭ ಮಾಡ್ತೀವಿ. ಅದಾದ ನಂತರ ಒಂದು ಇನಾಗ್ರೇಷನ್ ಕಾರ್ಯಕ್ರಮ ಆಗ್ತದೆ. ಅದಾದ ನಂತರ ಸುಮಾರು 1.5 ಗಂಟೆ ಹೌ ಟು ಫೇಸ್ ಅಥವಾ ಹೌ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಒಂದು ಸೆಮಿನಾರ್ ನಡೀತದೆ. ಅದಾದ ನಂತರ ಬಂದಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಒಂದು ಎಕ್ಸಾಮ್ ತಗೋತೀವಿ, ಎಂಟ್ರೆನ್ಸ್ ಎಕ್ಸಾಮ್. ಆ ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ 28ನೇ ತಾರೀಕಿಗೆ ಆ ಎಂಟ್ರೆನ್ಸ್ ಎಕ್ಸಾಮ್ದೊಂದು ಫಲಿತಾಂಶವನ್ನು ಬಿಡುಗಡೆ ಮಾಡ್ತೀವಿ. ಮತ್ತು ಅದರಲ್ಲಿ ಸೆಲೆಕ್ಟ್ ಆದಂಥ ಟಾಪ್ 30 ಸ್ಟೂಡೆಂಟ್ಸ್ಗಳನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಧಾರವಾಡಿನ ಕ್ಲಾಸಿಕ್ ಸ್ಟಡಿ ಸರ್ಕಲ್ಗೆ ಕಳಿಸಿ ಅಲ್ಲಿ ಸುಮಾರು 3 ತಿಂಗಳದೊಂದು ಉಚಿತ ತರಬೇತಿ ಕೊಡ್ತಾ ಇದ್ದೀವಿ. ಅದರದ್ದೆಲ್ಲ ಏನೋ ಒಂದು ಫೀಸ್ ಇದೆ ಅದು ನಾವು ಬಸವಜ್ಯೋತಿ ಯೂತ್ ಫೌಂಡೇಶನ್ದವರು ಆ ಒಂದು ಫೀಸ್ನ ಕೊಡ್ತಾ ಇದ್ದೀವಿ. ಅದಕ್ಕೆ ಇದು ಭಾಳ ಒಂದು ಒಳ್ಳೆಯ ಆಪರ್ಚುನಿಟಿ ಎಲ್ಲ ಈ ಭಾಗದ ಯುವಕರಿಗೆ ನಾವು ಕೊಡ್ತಾ ಇದ್ದೀವಿ. ಇದರ ಒಂದು ಸದುಪಯೋಗ
ನೀವೆಲ್ಲರೂ ಕೂಡ ತಗೋಬೇಕಂತ ನಿಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸೃಷ್ಟಿಸಿದ ಮರಿ ಟಿಪ್ಪುಗಳು ನಡೆಸಿದ ಹೇಯ ಕೃತ್ಯದಿಂದ ಮಂಗಳೂರಿನಲ್ಲಿ ಹಿಂಸಾಚಾರ ನಡೆದಿದೆ ಎಂದು ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ಗೆ ಮತ ಹಾಕಿದರೆ ಸಾಕು, ಅವರನ್ನ ಅಮಾಯಕರು ಎಂಬುದು ಕಾಂಗ್ರೆಸ್ನ ನಿಲುವು. ಕಲ್ಲಿನಿಂದ ಹೊಡೆದರೆ ಜನ ಬದುಕುತ್ತಾರಾ? ಇಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣ ಲೆಕ್ಕಿಸದೆ ಪೊಲೀಸರು ಜನರ ರಕ್ಷಣೆಗೆ ನಿಂತಿದ್ದಾರೆ. ಅವರ ಕರ್ತವ್ಯದ ಬಗ್ಗೆ ಮಾತನಾಡುವ ಮೊದಲು ಅವರು ಆತ್ಮಸಾಕ್ಷಿ ಕೇಳಿಕೊಳ್ಳಲಿ ಎಂದರು. ದುಷ್ಕರ್ಮಿಗಳು ಹೇಗೆ ಕಲ್ಲುಗಳನ್ನು ಸಂಗ್ರಹಿಸಿ ತಂದು ಎಸೆದಿದ್ದಾರೆ ಎಂದು ಸಿದ್ದರಾಮಯ್ಯ ಹಾಗೂ ರಮೇಶ್ ಕುಮಾರ್ ಈ ದೃಶ್ಯ ನೋಡಿ ಮಾತನಾಡಲಿ. ಐಸಿಯುಗೆ ಹೋಗಿ ಗಲಾಟೆ ಮಾಡಿದ್ದಾರೆ. ಇಂಥವೆಲ್ಲ ಟಿಪ್ಪು ವಂಶಸ್ಥರು ಮಾತ್ರ ಮಾಡುವ ಕೆಲಸ. ಇವರನ್ನ ಸಿದ್ದರಾಮಯ್ಯ ಅಮಾಯಕರು ಎನ್ನುತ್ತಾರೆ ಎಂದು ಕಿಡಿಕಾರಿದರು. ಈ ರಾಜ್ಯ ಸರ್ಕಾರ ಅಲ್ಲ, ಇವತ್ತು ಜನರ ಆಸ್ತಿ ಪಾಸ್ತಿ ಮಾನ ಪ್ರಾಣ ರಕ್ಷಣೆಗೋಸ್ಕರ ಮುಂಜಾಗ್ರತಾ ಕ್ರಮವಾಗಿ 144 ಸೆಕ್ಷನ್ ಹಾಕಿದ್ರು ಯಡಿಯೂರಪ್ಪ ಸಾಹೇಬರು. ಅದನ್ನು ಮುರಿಲಿಕ್ಕೆ ಅಲ್ಲಿ ಮಂಗಳೂರಿನಲ್ಲಿ ಯಾರು ಪೊಲೀಸರ ಮೇಲೆ ದಾಳಿ ಮಾಡಿದ್ರು, ಐಸೂರಿನಲ್ಲಿ ನುಗ್ಗಿ ಹೊಡೆದ್ರು, ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗಿದ್ರ? ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಳಿ. ನೀವು ಆಸ್ಪತ್ರೆಯಲ್ಲಿ ಇದ್ರಲ್ಲ, ಈಗ ಒಂದು ವಾರದ ಹಿಂದೆ ನಿಮ್ಮ ಐಸೂರಿನೊಳಗಡೆ ಯಾರು ನುಗ್ಗಿ ಇದೇ ಥರ ಮಾಡಿದ್ರೆ ನಿಮಗೆ ಎಷ್ಟು ನೋವಾಗ್ತಿತ್ತು? ನಿಮ್ಮ ಮನೆಯವರಿಗೆ ಎಷ್ಟು ಆತಂಕ ಆಗ್ತಿತ್ತು? ಯಾವ್ದಾದ್ರು ಯೋಚನೆ ಮಾಡಿದ್ರೆ? ನೀವು ಬಿಜೆಪಿಯವರೇ ಗಲಭೆಗಳನ್ನ ಸೃಷ್ಟಿ ಮಾಡುವಂಥದ್ದು, ಅಮಾಯಕರ ಮೇಲೆ ಬಿಜೆಪಿಯವರೇ ಅನ್ನುವಂಥದ್ದು ವಿರೋಧ ಪಕ್ಷದ ನೇರ ಆರೋಪ ಆಗಿತ್ತು. ಇಲ್ಲಿ ಸಿದ್ದರಾಮಯ್ಯನವರು ಸೃಷ್ಟಿ ಮಾಡಿರುವಂಥ ಮರಿ ಟಿಪ್ಪುಗಳಿದಾರಲ್ಲ, ಅವರು ಇದರೊಳಗಡೆ ಈ ಗಲಭೆ ಸೃಷ್ಟಿ ಮಾಡ್ತಾರೆ ಅವರು ಅನ್ನೋದಕ್ಕೆ ಸಿಸಿಟಿವಿ ಫುಟೇಜ್ಗಳೇ ಮತ್ತು ಸಾಕ್ಷ್ಯವನ್ನು ಹೇಳ್ತಾ ಇದಾವಲ್ಲ, ಇದನ್ನು ತೋರಿಸಿ ಸಿದ್ದರಾಮಯ್ಯನವರಿಗೆ, ಅಲ್ಲಿ ಗೊತ್ತಾಗುತ್ತೆ ಅವರಿಗೆ. ಅವ್ರಿಗೆ ಆತ್ಮಸಾಕ್ಷಿ ಇತ್ತು ಅಂತಂದ್ರೆ ಖಂಡಿತ ಅದಕ್ಕೊಂದು ಸ್ವಲ್ಪ ಪ್ರಿಕ್ ಆದರೂ ಆಗುತ್ತೆ. ಅಲ್ಲ, ಒಂದು ಕಡೆಯಲ್ಲಿ ಸಾರ್ವಜನಿಕರ ಆಸ್ತಿ ಹಾನಿಯಾಗಿರುವಂಥದ್ದು, ಮತ್ತೊಂದು ಕಡೆ ಜನರಿಗೆ ರಕ್ಷಣೆ ಇಲ್ಲದ ರೀತಿಯಲ್ಲಿ ಇವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ, ಒಂದು ಕಡೆ ಪೊಲೀಸರಿಗೂ ಕೂಡ ರಕ್ಷಣೆ ಇಲ್ಲ ಇಲ್ಲಿ. ನಾನು ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದ ಹೇಳ್ತೀನಿ. ಆವತ್ತು ನಿಮ್ಮ ರಕ್ಷಣೆ, ನಿಮ್ಮ ಪ್ರಾಣದ ಮೇಲೇ ಒಂದು ಅದಕ್ಕೆ ಕಂಟಕವನ್ನು ತಂದಿಟ್ಟರು. ಇಷ್ಟಾಗಿಯೂ ಕೂಡ ನೀವು ಜನರ ರಕ್ಷಣೆಗೆ ನೀವು ಕಲ್ಲು ಪಟ್ಟಿಂದು ಜನರನ್ನ ರಕ್ಷಣೆನ ಮಾಡಿದ್ದೀರಿ, ನಿಮಗೆ ನಾನು ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಪೊಲೀಸರಿಗೂ ಹೇಳಲಿಕ್ಕೆ ಇನ್ನೊಂದು ಬಯಸ್ತೀನಿ, ಏನಂತಂದರೆ ಇವತ್ತು ಗಡಿನ ರಕ್ಷಣೆ ಮಾಡುವವನು ಸೈನಿಕ ಆಗಿರ್ಬೋದು, ಆದರೆ ಇವತ್ತು ಸಮಾಜದಲ್ಲಿ ಜನ ನೆಮ್ಮದಿಯಾಗಿ ಇದ್ದಾರೆ ಅಂತಂದರೆ ಅದಕ್ಕೆ ನೀವು ಕಾರಣ. ಮೊದಲು ನಿಮ್ಮ ಪ್ರಾಣನ ರಕ್ಷಣೆ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಕೈ ಹಾಕುವಂಥ ಕೈಗಳನ್ನು ಅವರಿಗೂ ಕೂಡ ಸರಿಯಾದಂಥ ಪಾಠವನ್ನು ನೀವು ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನೂ ಕೇಳ್ಕೊಳ್ತೀನಿ. ನಿಮ್ಮ ರಕ್ಷಣೆಯನ್ನು ಫಸ್ಟ್ ಮಾಡ್ಕೊಳ್ಳಿ, ನೀವಿದ್ರೆ ತಾನೇ ಸಮಾಜ ಉಳಿಯುವಂಥದ್ದು. ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ಳಿ. ಸುರೇಶ್ ಅಂಗಡಿ ಕೂಡ ಅದನ್ನೇ ಹೇಳ್ತಾ ಇದ್ರು, ಕಂಡಲ್ಲಿ ಗುಂಡಾಕಿ ನೀವು ಆಸ್ತಿ ಪಾಸ್ತಿನ ನಷ್ಟ ಮಾಡುವಂಥವ್ರ ವಿಚಾರದಲ್ಲಿ ಅಂತ. ನಾನು ಸುರೇಶ್ ಅಂಗಡಿ ಅವರು ಭಾಳ ಸೂಕ್ತವಾಗಿ ಹೇಳಿದರು, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಧ್ವಂಸ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ. ಇದು ಜನರದ ಪಬ್ಲಿಕ್ ಮನಿಯಿಂದ ಅದು ಏನು ನಿರ್ಮಾಣ ಮಾಡಿರುವಂಥದ್ದು, ಅವರು ಅಂಥದನ್ನು ಧ್ವಂಸ ಮಾಡಲಿಕ್ಕೆ ಅಂತ ಹೋಗುವಂಥವ್ರು ಅವರು ದೇಶ. ಮಹಾಜನ್ ವರದಿ ಪ್ರಕಾರ ಮುಗಿದು ಹೋದ ವಿಚಾರ ಪದೇ ಪದೇ ಮಹಾರಾಷ್ಟ್ರದ ಜನರ ಮರುಜೀವ ಕೊಡುವ ಪ್ರಯತ್ನ ಮಾಡಬಾರದು ಎಂದು ಕರವೇ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಮಾತನಾಡಿ, ಕರ್ನಾಟಕದ ಕೆಲ ಭಾಗಗಳು ಮಹಾರಾಷ್ಟ್ರದಲ್ಲಿವೆ, ಅವುಗಳನ್ನ ಪಡೆಯಲು ನಾವು ಹೋರಾಟ ಮಾಡುತ್ತಿದ್ದೇವೆ, ಮಹಾರಾಷ್ಟ್ರದ ಮರಾಠಿಗರನ್ನ ಓಲೈಸಲು ಖ್ಯಾತಿ ತೆಗೆಯುತ್ತಿವೆ, ಗಡಿ ಮರಾಠಿಗರನ್ನ ಓಲೈಸಲು ಮತ ಬ್ಯಾಂಕ್ ಗಡಿ ವಿಚಾರ ಎತ್ತಿದ್ದಾರೆ, ಅದರ ವಿಚಾರ ಕೋರ್ಟ್ನಲ್ಲಿ ಇದೆ, ಏನು ನಿರ್ಣಯ ಬಂದರೂ ಬದ್ಧರಾಗಬೇಕು, ಈಗಾಗಲೇ ಮಹಾಜನ್ ವರದಿ ಒಪ್ಪಿಯಾಗಿದೆ, ಸರ್ಕಾರ ಬಂದಿದೆ ಎನ್ನುವ ಕಾರಣಕ್ಕೆ ಖ್ಯಾತಿ ತೆಗೆಯುವುದು ಸರಿಯಲ್ಲ, ಕಾನೂನಿನ ಹೋರಾಟ ಮಾಡಲು ಕರ್ನಾಟಕವು ಸಿದ್ಧವಿದೆ, ಹಿಂದಿನ ಸರ್ಕಾರದಲ್ಲಿ ಗಡಿ ವಿಚಾರಕ್ಕೆ ಮಂತ್ರಿಗಳಿದ್ರು, ಇಂದಿನ ಸರ್ಕಾರದಲ್ಲಿ ಅದು ಆಗಿಲ್ಲ, ಮಹಾರಾಷ್ಟ್ರ ಗಡಿ ವಿಚಾರ 3 ಜನರಿಗೆ ಕೊಟ್ಟಿದೆ, ನಮ್ಮ ರಾಜ್ಯದಿಂದಲೂ ಮಂತ್ರಿಗಳನ್ನು ನೇಮಿಸಲು ಒತ್ತಾಯಿಸಲಿದ್ದೇವೆ ಎಂದು ಕರವೇ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಅದು ಕೋರ್ಟಲ್ಲಿ ನಡೀತಾ ಇದೆ, ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನಕ್ಕೆ ಕರ್ನಾಟಕವೂ ಬದ್ಧವಾಗಿರಬೇಕಾಗತ್ತೆ, ಮಹಾರಾಷ್ಟ್ರವೂ ಬದ್ಧವಾಗಿರಬೇಕಾಗತ್ತೆ. ಈ ದೇಶದ ನ್ಯಾಯಾಲಯದ ಮುಂದೆ ಕಾನೂನು ಮುಂದೆ ಮುಖ್ಯಮಂತ್ರಿ ಆದರೂ ಅಷ್ಟೇ, ಪ್ರಧಾನ ಮಂತ್ರಿ ಆದರೂ ಅಷ್ಟೇ, ಏನ್ ದೊಡ್ಡವರಲ್ಲ, ದೇಶದ ಕಾನೂನನ್ನ ಎಲ್ಲರೂ ಗೌರವಿಸಬೇಕಾದ್ದು. ಮಹಾಜನ್ ರಿಪೋರ್ಟ್ ಕೊಟ್ಟ ಮೇಲೆ ಮತ್ತೆ ಅದನ್ನು ಒಪ್ಕೊಂಡ್ಮೇಲೆ, ಅದೇ ಅವತ್ತು ಮಹಾರಾಷ್ಟ್ರ ಒಪ್ಕೊಂಡಿತ್ತು, ಮಹಾರಾಷ್ಟ್ರ ಒಪ್ಕೊಂಡ್ಮೇಲೆ ಇವತ್ ಯಾಕೆ ಅದನ್ನ ಮತ್ತೆ ಖ್ಯಾತಿ ತೆಗಿತಾ ಇದ್ದೀರಿ? ಅವತ್ತೇ ಹೇಳಬೇಕಾಗಿತ್ತು, ಅವತ್ತೇ ತಿರಸ್ಕಾರ ಮಾಡಬೇಕಾಗಿತ್ತು, ಅದನ್ನು ಮಾಡದೆ ಈಗ ಅದನ್ನು ಖ್ಯಾತಿ ತೆಗೆಯುವಂಥ ಕೆಲಸ ನಿಮ್ಮ ಸರ್ಕಾರ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಪ್ರಸ್ತಾವನೆ ಮಾಡೋದು ಸರಿಯಲ್ಲ. ಮಾಡಿದ್ರೂ ಸಹ ಕಾನೂನಿನ ಹೋರಾಟವನ್ನು ನಾವು ಏನು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರಕ್ಕೂ, ಕರ್ನಾಟಕ ಸರ್ಕಾರಕ್ಕೂ ಸಹ ಅದರ ಬಗ್ಗೆ ಅರಿವಿದೆ. ನಾವು ಸಹ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ, ಮೊನ್ನೆ ನಮ್ಮ ಮಾಜಿ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ರು ಸಹ ಆ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ. ನಾವು ಸಹ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ, ಕಾನೂನು ಸಚಿವರನ್ನ ಭೇಟಿ ಮಾಡಿದ್ದೀವಿ, ಕಾನೂನಿನ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಮಹಾಜನ್ ವರದಿ ಅಂತಿಮ ಹೊರತು ಮಹಾಜನ್ ವರದಿಯನ್ನು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಗಡಿ ವಿಚಾರದಲ್ಲಿ ಹಿಂದೆ ಟಾಕ್ತಾ ಇದೆ, ಇದುವರೆಗೂ ಕೂಡ ಗಡಿಗೆ ಒಬ್ಬರೇ ಒಬ್ಬರು ಮಂತ್ರಿಯನ್ನು ಕೂಡ ನೇಮಕ ಮಾಡಿಲ್ಲ.
ಪೌಲೋಬ ನಿಗಮ ಮಂಡಳಿ ಅಧ್ಯಕ್ಷನ ನೇಮಕ ಮಾಡ್ತಾರೆ, ಅದನ್ನು ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಅದಾಗಿತ್ತು, ಅದನ್ನ ಎಚ್ ಕೆ ಪಾಟೀಲ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆದರೆ ಇವತ್ತಿನ ಸರ್ಕಾರದಲ್ಲಿ ಅದಾಗಿಲ್ಲ. ಅದನ್ನೇ ನಾವು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದ್ದೀವಿ. ಮಹಾರಾಷ್ಟ್ರ ಸರ್ಕಾರ ಇವತ್ತು ಮೂರು ಜನರಿಗೆ ಆ ಗಡಿ ವಿಚಾರವನ್ನು ಮೂರು ಜನರು ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗೆ ಕರ್ನಾಟಕದಲ್ಲೂ ಸಹ ಕರ್ನಾಟಕದ ರಾಜ್ಯದ ಏನು ಮಂತ್ರಿಮಂಡಲ ಇದೆ ಅದರೊಳಗಡೆ ಯಾರಿಗೆ ಗಡಿ ಬಗ್ಗೆ ಕರ್ನಾಟಕದ ಬಗ್ಗೆ ಕಳಕಳಿ ಇದೆಯೋ ಅರಿವಿದೆಯೋ ಅಂಥವ್ರನ್ನ ಗುರುತಿಸಿ ಆ ಗಡಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಇದಾಗಿದೆ. ವಿದ್ಯಾ ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.